ಚಾನೆಲ್ 9 ನ್ಯೂಸ್ ನ ವಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಾರದ ವಿಶೇಷ ಪುತ್ತೂರ ಚಿತ್ರಕಲಾವಿದ ಹತ್ತೂರು ಬಿಟ್ಟರು ಪುತ್ತೂರು ಬಿಡ ಎನ್ನುವ ನಾಲ್ನುಡಿ ಇದೆ ಆದರೆ ಪುತ್ತೂರಿನ ಹಲವು ವ್ಯಕ್ತಿಗಳು ದೇಶ ವಿದೇಶಗಳಲ್ಲಿ ನೆಲೆಸಿ ಸಾಧನೆ ಮಾಡಿದವರಿದ್ದಾರೆ ಅವರಲ್ಲಿ ಕೆಲವರು ಎಂದಿಗೂ ಪುತ್ತೂರಿನ ಕಣ್ಮಣಿಗಳಾಗಿದ್ದಾರೆ ಇನ್ನು ಕೆಲವರು ಎಲೆಮರೆಯ ಕಾಯಿ ಅಂತಿದ್ದಾರೆ ಇಂತಹವರಲ್ಲಿ ಒಬ್ಬರು ಚಂದ್ರನಾಥ್ ಆಚಾರ್ಯ ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಚಿತ್ರಕಲಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಪ್ರಜಾವಾಣಿ ಸುಧಾ ಮಯೂರ ವಾಚಕರಿಗೆ ಚಂದ್ರನಾಥ್ ಆಚಾರ್ಯರ ಚಿತ್ರಗಳು ಚಿರಪರಿಚಿತ ಆ ಖಚಿತ ರೇಖೆಗಳು ಬಣ್ಣಗಳ ಆ ಅಪೂರ್ವ ಸಾಮರಸ್ಯ ದಶಕಗಳ ಕಾಲ ಕನ್ನಡ ಪತ್ರಿಕೆಗಳಲ್ಲಿ ಈ ಕಲಾಲಾಸ್ಯವನ್ನು ಕಂಡು ಆನಂದಿಸಿದ ಓದುಗರಿಗೆ ಇದರ ಹಿಂದಿನ ಕಲಾವಿದನನ್ನು ಪರಿಚಯಿಸುವ ಅಗತ್ಯವೇ ಇಲ್ಲ ಅವರೇ ಕನ್ನಡದ ಅಪ್ರತಿಮ ಚಿತ್ರಕಲಾವಿದ ಕೆ ಚಂದ್ರನಾಥ ಆಚಾರ್ಯ ನನ್ನ ಪ್ರಕಾರ ಅವರು ಪರ್ಹ್ಯಾಪ್ಸ್ ಒನ್ ಆಫ್ ದಿ ಬೆಸ್ಟ್ ಇಲ್ಲಿಸ್ಟ್ರೇಟರ್ ಇನ್ ದ ಕಂಟ್ರಿ ಈಸ್ ಎ ವೆರಿ ಸ್ಕಿಲ್ಡ್ ಆರ್ಟಿಸ್ಟ್ ಅಂದರೆ ಬೇಸಿಕ್ಕಾಗಿ ಚೆನ್ನಾಗಿ ಕಲಿತು ಡ್ರಾಯಿಂಗು ಅದೆಲ್ಲ ಒಳ್ಳೆ ಅರ್ಗಿಸ್ಕೊಂಬಿಟ್ಟಿದ್ದಾರೆ ಚೆನ್ನಾಗಿ ನಮಗೆ ರೇಖೆಗಳಿಗೆ ಒಂದು ಮ್ಯೂಸಿಕ್ ಇದೆ ಅಂತೇಳಿ ಇಲ್ದ್ರೆ ನಾವು ಮ್ಯೂಸಿಕ್ಕನ್ನು ಬೇರೆ ಅಂತೇಳಿ ಕಲ್ಪಿಸ್ಕೊಡ್ತಿದ್ದು ರೇಖೆಗಳ ಒಂದು ನಾಟ್ಯ ಇರ್ತದಲ್ಲ ಅದರ ಲಾಸ್ಯ ನಾಟ್ಯ ಇರ್ತದೆ ಇವತ್ತು ಚಂದ್ರನಾಥ್ ಅವ್ರನ್ನ ಅನುಸರಿಸುವಂಥ ಹಲವಾರು ಕಲಾವಿದರು ಇವತ್ತು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ನನಗೆ ಗುರು ಅವನೇ ಹಾಗೆ ನೋಡಿದ್ರೆ ನಾನು ಕಲ್ತಿರ್ಬೋದು ಬಟ್ ಕಲಿಸ್ಕೊಟ್ಟ ಗುರು ಮಾತ್ರ ಅವನೇ ಅವರು ವಿದೇಶಿ ಕಲೆಯ ಬಗ್ಗೆ ಆಗಲಿ ಸ್ವದೇಶಿ ಕಲೆಯ ಬಗ್ಗೆ ಆಗಲಿ ಅವರು ಆಳವಾದ ಅಧ್ಯಯನವನ್ನು ಮಾಡಿ ಎರಡನ್ನೂ ಸಮೀಕರಿಸುವ ಈ ಮೂಲಕ ಭಾರತೀಯ ಚಿತ್ರಕಲೆಗೆ ಹೊಸ ಕೊಡುಗೆಯನ್ನು ಏನಾದರೂ ಕೊಡುವ ಸಾಧ್ಯತೆ ಇದೆಯಾ ಅನ್ನುವ ಒಂದು ಆಲೋಚನಾ ಕ್ರಮ ನನಗೆ ಬಹಳ ಅಪೂರ್ವವಾಗಿ ಕಾಣಿಸ್ತದೆ ಚಂದ್ರನಾಥ್ ಹುಟ್ಟಿದ್ದು ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಕೇಂದ್ರ ಪುತ್ತೂರಿನಲ್ಲಿ 1949 ಫೆಬ್ರವರಿ 28 ಅವರ ಜನ್ಮದಿನ ಇದು ನನ್ನ ತಾತನ ಮನೆ ಇಲ್ಲೇ ನಾನು ಹುಟ್ಟಿದೆ ಹೆಚ್ಚು ಕಡಿಮೆ ನನ್ನ ಪುತ್ತೂರಿನ ಜೀವನವನ್ನೆಲ್ಲ ಇಲ್ಲೇ ಕಳೆದದ್ದು ನಾನು ತಂದೆ ಕೆಳಗಿನ ಮನೆ ಮಹಾಲಿಂಗ ಆಚಾರ್ಯ ತಾಯಿ ಸುಶೀಲ ತಂಗಿ ವತ್ಸಲ ತಮ್ಮ ಮನೋಹರ್ ಮನೋಹರ್ ಕೂಡ ಕಲಾವಿದರೇ ಬಡತನವನ್ನೇ ಹಾಸಿ ಹೊದ್ದಿದ್ದರೂ ಕಲಾ ಪ್ರತಿಭೆ ಅಭಿರುಚಿಗಳಿಗೆ ಕೊರತೆಯಿಲ್ಲದ ಕುಟುಂಬ ಚಂದ್ರನಾಥ್ಗೆ ಕಲೆ ತಲೆಮಾರುಗಳಿಂದ ಹರಿದು ಬಂದ ಬಳುವಳಿ ತಾಯಿಯ ತಂದೆ ಮಧೂರ್ ಮಹಾಲಿಂಗ ಆಚಾರ್ಯ ಖ್ಯಾತ ಶಿಲ್ಪಿ ಲೋಹ ಹಾಗೂ ಮರದ ಕೆತ್ತನೆಗಳಲ್ಲಿ ಎತ್ತಿದ ಕೈ ಧರ್ಮಸ್ಥಳದ ಆಗಿನ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಗಡೆಯವರಿಗೆ ಆಪ್ತರು
ಸ್ವತಃ ಮಂಜಯ್ಯ ಹೆಗ್ಗಡೆ ಕೂಡ ಕಲಾವಿದರು. ಚಂದ್ರನಾಥರ ಈ ತಾತನೇ ಧರ್ಮಸ್ಥಳದ ಬ್ರಹ್ಮರಥ ಹಾಗೂ ಬೆಳ್ಳಿ ರಥಗಳ ರುವಾರಿ. ಎರಡೂವರೆ ದಶಕ ಕಾಲ ಧರ್ಮಸ್ಥಳದ ಎಲ್ಲ ಕುಶಲ ಕಲೆಗಳ ಉಸ್ತುವಾರಿ ನೋಡಿಕೊಂಡ ಮಧೂರ್ ಮಹಾಲಿಂಗ ಆಚಾರ್ಯರು ಮಂಜಯ್ಯ ಹೆಗ್ಗಡೆಯವರು ತೀರಿಕೊಂಡ ನಂತರ ಸ್ವಂತ ಊರು ಪುತ್ತೂರಿಗೆ ಮರಳಿ ನೆಲೆಸಿದರು. ನಾನು ಚಿಕ್ಕಂದಿನಲ್ಲಿರುವಾಗ ತಾತನ ವರ್ಕ್ಶಾಪ್ ಆ ಕಡೆ ಬದಿಯಲ್ಲಿತ್ತು. ಅಲ್ಲಿ ರಥದ ವರ್ಕ್ ಕೆಲಸಗಳು, ಬೆಳ್ಳಿ ರಥದ ಕೆಲಸಗಳು, ನಾನು ನೋಡ್ತಾ ಇದ್ದಾಗ ಬೆಳ್ಳಿ ರಥದ ಕೆಲಸಗಳನ್ನು ಮಾಡ್ತಾಯಿದ್ರು. ಹಾಗೆ ನನಗೂ ಸ್ವಲ್ಪ ಈ ಚಿತ್ರಕಲೆಯಲ್ಲಿ ಆಸಕ್ತಿ ಮೂಡಿತ್ತು. ನನ್ನ ತಾತನ ತಮ್ಮ ಕೃಷ್ಣಪ್ಪಾಚಾರ್ ಅಂತ ಒಬ್ಬರು ಇದ್ದರು, ಅವರು ಕೆತ್ತನೆ ಕೆಲಸ ಮಾಡ್ತಾಯಿದ್ರು. ಅವರಲ್ಲಿ ಅದ್ಭುತ ಡ್ರಾಯಿಂಗ್ ಎಬಿಲಿಟಿ ಇತ್ತು. ಅವರು ಮನೆಗೆ ಬಂದಾಗ ಎಲ್ಲ ನನ್ನ ಸ್ಲೇಟ್ ಮೇಲೆ ಒಂದು ಚಿತ್ರ ಬರೆಸ್ಕೊಳ್ತಿದ್ದೆ. ಅವರು ಅದನ್ನು ಅವರು ಭಾಳ ಅಥಾರಿಟೇಟಿವ್ ಆಗಿ ಬರೀತಾಯಿದ್ರು, ವೆರಿ ಮಚ್ ಲೈವ್ ವರ್ಕ್ ಅಂತ ಇತ್ತು. ನಾನು ಅದನ್ನು ಅಳಿಸ್ಬೇಕಾಗಿ ಬರುತ್ತಲ್ಲ ಅಂಥೇಳಿ ಶಾಲೆ ತಪ್ಪಿಸ್ಕೊಂಡು ಬಿಡ್ತಿದ್ದೆ. ನಾನು ಚಿಕ್ಕದಿರುವಾಗ ಭಾಳ ಕಾಯಿಲೆ ಬೀಳ್ತಿದ್ದೆ. ಏನು ಮಾಡೋದು, ನಾನು ಸ್ಕೂಲ್ ತಪ್ಪಿಸ್ತಿದ್ದೆ. ಆಗ ನನ್ನನ್ನು ಸ್ವಲ್ಪ ಸಂತೈಸೋದಕ್ಕೆ ನನ್ನ ತಾಯಿ ಸ್ಲೇಟ್ ಮೇಲೆ ಚಂದ ಚಿತ್ರಗಳನ್ನು ಬರೆದು ಕೊಡ್ತಾಯಿದ್ರು. ಒಂದು ಬಿಗ್ ಗಾರ್ಡನ್ ಫುಲ್ ಆಫ್ ಫ್ಲವರ್ಸ್ ಆ್ಯಂಡ್ ಸ್ಮಾಲ್ ಪ್ರಿಟಿ ಚಿಕ್ಕ ಚಿಕ್ಕ ಹಕ್ಕಿಗಳು. ಹಕ್ಕಿಗಳು ಕೊನೆವರೆಗೂ ನನ್ನ ಚಿತ್ರಗಳಲ್ಲಿ ಅದು ನನ್ನ ಕಾಡ್ತಾಯಿತ್ತು. ಮತ್ತು ನಾನು ಅದು ಭಾಳ ಪ್ರೀತಿಯಿಂದ, ನನಗೊಂದು ಜಗತ್ತಿನ ಒಂದು ಅದ್ಭುತ ಅದು. ಇಷ್ಟು ಸಣ್ಣ ಹಕ್ಕಿ ಯಾವುದೇ ಸ್ಪೇಸ್ನಲ್ಲಿ ಹೇಗೆ ಬೇಕಿದ್ರೆ ಹಾರಿಕೊಂಡು ಹೋಗ್ತದಲ್ಲ, ಅದನ್ನು ನಾನು ನನ್ನ ಚಿತ್ರಗಳಲ್ಲಿ ತುಂಬ ಸರ್ತಿ ಬರೆದಿದ್ದೇನೆ. ಅದು ನನ್ನ ಚಿತ್ರದ ಒಂದು ಅಂಶ. ಅದು ನನ್ನ ಚಿಕ್ಕಂದಿನಿಂದಲೂ ನಾನು ಅದನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಮತ್ತು ಅದು ನನ್ನ ಮನಸ್ಸಿನ ಆಳದಲ್ಲಿ ಯಾವಾಗಲೂ ನನ್ನ ಸಂಗಾತಿಯಾಗಿ ಉಳಿದಿದೆ. ಹಾಗೆ ಮೀನುಗಳು, ಮೀನುಗಳನ್ನು ಕೂಡ ನಾನು ಬಹಳ ಪ್ರೀತಿಸಿದೆ. ಚಂದ್ರನಾಥ್ಗೆ ಕಲೆ ಹಾಗೂ ಸಾಹಿತ್ಯಗಳಲ್ಲಿ ಒಲವು ಬೆಳೆಯುವ ವಾತಾವರಣ ಚಿಕ್ಕಂದಿನಲ್ಲೇ ಸಿಕ್ಕಿತ್ತು. ಎದುರಿನ ಡಾಕ್ಟರ್ ಮನೆ, ಪಕ್ಕದಲ್ಲಿ ಕಲ್ಕತ್ತಾ ಭಟ್ಟರೆಂದು ಹೆಸರಾದ ಪದ್ಮನಾಭರಾವ್ ಮನೆ, ಹೀಗೆ ಬೇರೆ ಬೇರೆ ಮನೆಗಳಲ್ಲಿ ಪತ್ರಿಕೆಗಳು ಪುಸ್ತಕಗಳು ಸಿಕ್ಕುತ್ತಿದ್ದವು. ಲೈಫ್ ಪತ್ರಿಕೆಯಲ್ಲಿ ಮೈಕೆಲ್ ಏಂಜಲೋ ಕಲಾಕೃತಿಗಳು, ಗ್ರೀಕ್ ಶಿಲ್ಪಗಳನ್ನು ನೋಡಿ ಚಂದ್ರನಾಥ್ ಪ್ರಭಾವಿತರಾದರು. ತಾವು ಅದೇ ರೀತಿ ಶಿಲ್ಪಿಯಾಗಬೇಕೆಂದು ಯೋಚಿಸಿದರು. ಈ ಕೃತಿ ನಾನು ನನ್ನ ಹೈಸ್ಕೂಲ್ನಲ್ಲಿ 8th standard ಮಾಡಿದ ಕೃತಿ. ಶ್ರೀಗಂಧದಲ್ಲಿ ಸುಮಾರು ಮಾಡಿದ್ದೆ ಈ ಥರ. ಇದೊಂದು ಗಾಂಧಿಯ ಪ್ರತಿಮೆ ಹಾಗೂ ನೆಹರು ಅವರ ಪ್ರತಿಮೆಯನ್ನು ಮಾಡಿದ್ದೆ. ಪುತ್ತೂರಿನ ಪ್ರಾಥಮಿಕ ಶಾಲೆಯ ನಂತರ ಚಂದ್ರನಾಥ್ ವಿದ್ಯಾಭ್ಯಾಸ SSLCವರೆಗೆ ಬೋರ್ಡ್ ಹೈಸ್ಕೂಲಿನಲ್ಲಿ ಮುಂದುವರೆಯಿತು. ಜೊತೆ ಜೊತೆಗೆ ಚಿತ್ರ ಬಿಡಿಸುವುದು, ಕೆತ್ತನೆ ಕೆಲಸ ಮಾಡುವುದು. ಅವರು ರಚಿಸಿದ ಮೊದಲ ಜಲವರ್ಣಚಿತ್ರ ಶೃಂಗೇರಿ ಸ್ವಾಮಿಗಳ ಭಾವಚಿತ್ರ 1966. ಇದರಿಂದಾಗಿ ಭಾವಚಿತ್ರಗಳಿಗೆ ಸಾಕಷ್ಟು ಬೇಡಿಕೆ ಬಂದು ಬಾಲಕ ಚಂದ್ರನಾಥನ ಕೈ ಪಳಗತೊಡಗಿತು. ಪುತ್ತೂರು ಡಾಕ್ಟರ್ ಶಿವರಾಮ ಕಾರಂತರ ಕರ್ಮಭೂಮಿ. ಆ ದಶಕಗಳಲ್ಲಿ ಪುತ್ತೂರು ಸಾಂಸ್ಕೃತಿಕವಾಗಿ ಕ್ರಿಯಾಶೀಲವಾಗಿತ್ತು, ಕಾರಂತಮಯವಾಗಿತ್ತು. ಕಾರಂತರ ನೇತೃತ್ವದಲ್ಲಿ ಊರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಸಾಹಿತ್ಯ ಸಮ್ಮೇಳನ, ಕಲಾ ಪ್ರದರ್ಶನಗಳು ಜರುಗುತ್ತಿದ್ದವು. ಕಾರಂತರು ಬೋರ್ಡ್ ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ವರ್ಷಕ್ಕೊಮ್ಮೆ ತಾವೇ ನೃತ್ಯಾಭ್ಯಾಸ ಮಾಡಿಸಿ ಪ್ರದರ್ಶನಕ್ಕೆ ಸಜ್ಜುಗೊಳಿಸುತ್ತಿದ್ದರು. ಇಂತಹ ವಾತಾವರಣದಲ್ಲಿ ಚಂದ್ರನಾಥರ ಕಲಾಭಿರುಚಿಗೆ ಸ್ವತಃ ಕಾರಂತರಿಂದಲೇ ಇಂಬು ದೊರೆಯುತ್ತಿತ್ತು. ಅವರು ನಮ್ಮ ತಂದೆಯವರನ್ನು ಬಂದ ಆಗಾಗ ಮಾತಾಡಿಸ್ತಿದ್ರು. ತಂದೆಯವರು ಆರ್ಟಿನ ಬಗ್ಗೆ ಅವರಿಗೆ ಫಸ್ಟ್ ಎಕ್ಸ್ಪೋಜರ್ ಕೊಟ್ಟದವರಿಗೆ ಇನ್ಸ್ಪಿರೇಷನ್ ಕೊಟ್ಟದ್ದು ನನ್ನ ತಂದೆ, ಹೆಬ್ಬಾರ ಚಿತ್ರಕಲೆ ಮೂಲಕ ಅಂತ ನನಗೆ ನೆನಪಿಗೆ ಬರ್ತದೆ. ಚಂದ್ರನಾಥ್ ನನ್ನ ಅಣ್ಣನ ಜೊತೆ ಕ್ರಿಕೆಟ್ ಆಡಲಿಕ್ಕೆ ಮನೆಗೆ ಬರ್ತಾಯಿದ್ರು. ಹೌದು, ಬಾಲಕ ಚಂದ್ರನಾಥ್ ಮನಸೆಳೆದಿದ್ದ ಮತ್ತೊಂದು ಚಟುವಟಿಕೆ ಎಂದರೆ ಕ್ರಿಕೆಟ್. ಇದೇ ಗ್ರೌಂಡಲ್ಲಿ ನಾವು
ರಬ್ಬರ್ ಬಾಲ್ ಕ್ರಿಕೆಟ್ನಲ್ಲಿ ಝೋನಲ್ ಚಾಂಪಿಯನ್ ಆಗಿದ್ದೆ. ಆಗ ನಾನು ಓಪನಿಂಗ್ ಬೌಲರ್ ಕೂಡ ಆಗಿದ್ದೆ. 1966ರಲ್ಲಿ SSLC ಮುಗಿಸಿದ ಚಂದ್ರನಾಥ್ PUC ಕಲಿಯಲು ಸೆಂಟ್ ಫಿಲೋಮಿನಾ ಕಾಲೇಜು ಸೇರಿದರು. 67ರಲ್ಲಿ ಅದು ಪೂರ್ಣಗೊಂಡಿತು. ಬಡತನದ ಕುಟುಂಬ, ಮುಂದೆ ಓದುವ ಸಾಮರ್ಥ್ಯವಿಲ್ಲ, ಕೆಲಸದ ಹುಡುಕಾಟ ಆರಂಭವಾಯಿತು. ಹಿತೈಷಿಯೊಬ್ಬರ ಸಲಹೆ ಮೇರೆಗೆ ಕೆಲವು ರೇಖಾಚಿತ್ರಗಳನ್ನು ಕಳಿಸಿ ಮಂಗಳೂರಿನಿಂದ ಹೊರಡುತ್ತಿದ್ದ ದಿನಪತ್ರಿಕೆಗೆ ಕಲಾವಿದನ ಹುದ್ದೆಗೆ ಅರ್ಜಿ ಸಲ್ಲಿಸಿದರು. ಆದರೆ ಪ್ರಯೋಜನವಾಗಲಿಲ್ಲ. ಮತ್ತೆ ಕೆಲವು ಚಿತ್ರಗಳನ್ನು ಬೆಂಗಳೂರಿನಿಂದ ಪ್ರಕಟವಾಗುತ್ತಿದ್ದ ಮಲ್ಲಿಗೆ ಮಾಸಪತ್ರಿಕೆಗೆ ಕಳಿಸಿದಾಗ 1967ರಲ್ಲಿ ಕೆಲಸಕ್ಕೆ ಆಹ್ವಾನ ಬಂದೇ ಬಿಟ್ಟಿತು. ವೃತ್ತಿಪರ ಕಲಾವಿದನಾಗಿ ಚಂದ್ರನಾಥರ ಜೀವನ ಹೀಗೆ 18ರ ಹದಿವಯದಲ್ಲೇ ಆರಂಭವಾಯಿತು. ಆಗ ಖ್ಯಾತ ಕಲಾ ಶಿಕ್ಷಕ RM ಹಡಪದ್ರು ಗಾಂಧಿ ಬಜಾರಿನ ಕಲಾಶಾಲೆಯೊಂದರಲ್ಲಿ ಪ್ರಿನ್ಸಿಪಾಲರಾಗಿದ್ದರು. ಚಂದ್ರನಾಥ್ ಅಲ್ಲಿ ಡಿಪ್ಲೊಮೋ ಕೋರ್ಸಿಗೆ ಸೇರಿಕೊಂಡರು. ಮಾರನೇ ವರ್ಷ ಹಡಪದರೆ ಗಾಂಧಿನಗರದಲ್ಲಿ ಕೆನ್ ಕಲಾಶಾಲೆ ಆರಂಭಿಸಿದರು. ನಂತರ ಶಾಲೆ ಶೇಷಾದ್ರಿಪುರಕ್ಕೆ ಸ್ಥಳಾಂತರಗೊಂಡಿತು. ಚಂದ್ರನಾಥ್ 73ರಲ್ಲಿ ರ್ಯಾಂಕ್ನೊಂದಿಗೆ ಡಿಪ್ಲೊಮಾ ಪೂರ್ಣಗೊಳಿಸಿದರು. ಅವರಿಗೆ ಒಂದು ದೇಸಿ ಕ್ರಮ ಇತ್ತು ಹೇಳ್ಕೊಡೋದು. ಇದು ಬಹಳ ಶಿಷ್ಟ ಸ್ಕೂಲ್ ಆಫ್ ಆರ್ಟ್ಗಳಲ್ಲಿ ಹೇಳುವ ಹಿಸ್ಟ್ರಿ ಆಫ್ ಆರ್ಟು ಆ ಥರದ ನಾಲೆಜ್ ಇಂಪಾರ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಅಲ್ಲ. ಇದು ಗುರು ಶಿಷ್ಯ ಸಂಬಂಧ. ತುಂಬ ಆತ್ಮೀಯವಾಗಿ ಮಾತಾಡ್ತಾ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಈ ಪೇಂಟಿಂಗ್. ಅದೇ ಸಂದರ್ಭದಲ್ಲಿ ಹಡಪದ್ದು ಕೂಡ ಭಾಳ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದೆ. ಒಬ್ಬರೇ ಟೀಚರು, ಎಲ್ರಿಗೂ ಎಲ್ಲ ಸಬ್ಜೆಕ್ಟನ್ನು ಹೇಳ್ಕೊಡ್ಬೇಕಾಗಿತ್ತು. ಈ 1970ರಲ್ಲಿ ಚಂದ್ರನಾಥ ಆಚಾರ್ಯರು ಪ್ರಜಾವಾಣಿ ಬಳಗದಲ್ಲಿ ಕಲಾವಿದರಾಗಿ ಸೇರಿಕೊಂಡರು. ಇದು ಅವರ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟವಾಯಿತು. ಅಲ್ಲಿದ್ದ ಪ್ರಮುಖ ಕಲಾವಿದರ ಜೊತೆಗಿನ ತೀವ್ರ ಪೈಪೋಟಿಯ ನಡುವೆ ಕೆಲಸ ಮಾಡಬೇಕಾಗಿ ಬಂತು. ಅಲ್ಲಿ ಅವರು ಹಗಲು ರಾತ್ರಿ ಎನ್ನದೇ ದಿನಕ್ಕೆ 100+ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಸುಮಾರು 3 ತಿಂಗಳಲ್ಲೇ ಅವರು ಪ್ರಜಾವಾಣಿ ಬಳಗಕ್ಕೆ ಅನಿವಾರ್ಯವಾದರು. ಹಾಗೆ ಪತ್ರಿಕೆಯು ಅವರನ್ನು ನೀರೆರೆದು ನಾಡಿನ ಪ್ರಮುಖ ಕಲಾವಿದನನ್ನಾಗಿ ರೂಪಿಸಿತು. 79ರಲ್ಲಿ ರಾಜ್ಯ ಲಲಿತಕಲಾ ಅಕಾಡೆಮಿಯ 2 ವರ್ಷಗಳ ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿ ಕೋಲ್ಕತ್ತಾದ ಶಾಂತಿನಿಕೇತನದಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋದದ್ದು ಚಂದ್ರನಾಥ್ ಕಲಾ ಜೀವನದ ಮತ್ತೊಂದು ಮೈಲಿಗಲ್ಲು. ಅದು ಒಂದು ಇಂಪಾರ್ಟೆಂಟ್ ಘಟ್ಟ ನನ್ನ ಪೇಂಟಿಂಗ್ ನನ್ನ ಇಡೀ ಕೆರಿಯರ್ನಲ್ಲಿ. ಶಾಂತಿನಿಕೇತನದಲ್ಲಿ ನಮ್ಮ ಯೋಚನಾ ಕ್ರಮಗಳನ್ನು ಸರಿಪಡಿಸ್ಕೊಳ್ಬೇಕಿತ್ತು. ಒಂದು ನೇರ ಒಂದು ಹಾದಿ ಹುಡ್ಕೋಬೇಕಿತ್ತು. ನಂದೇ ಹಾದಿ, ನಂದೇ ಛಾಪು. ಅಲ್ಲಿ ಗ್ರಾಫಿಕ್ಸ್ ವಿಭಾಗದಲ್ಲಿ ಪೋಸ್ಟ್ ಡಿಪ್ಲೊಮಾ ಪಡೆದು ಪ್ರಜಾವಾಣಿ ಬಳಗಕ್ಕೆ ಮರಳುವ ವೇಳೆಗೆ ಚಂದ್ರನಾಥ್ ಪರಿಪೂರ್ಣ ಕಲಾವಿದನಾಗಿ ಅರಳಿದ್ದರು. ಅವರ ಕಲೆ ಹೊಸ ಎತ್ತರ ಮುಟ್ಟಿತ್ತು. ಬೆಂಗಳೂರಿನಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳುವ ಅವರ ಆಸೆ 1984ರಲ್ಲಿ ನೆರವೇರಿತು. '87ರಲ್ಲಿ ಅವರ ಮದುವೆ ರೋಹಿಣಿಯವರೊಂದಿಗೆ ಜರುಗಿತು. ದಂಪತಿಗೆ 2 ಮಕ್ಕಳು, ಮಗ ಅನನ್ಯ, ಮಗಳು ಆಕಾಂಕ್ಷ. ಚಂದ್ರನಾಥರದು ಸಂತೃಪ್ತ ಕುಟುಂಬ ಜೀವನ. ಸಾಂದರ್ಭಿಕ ಚಿತ್ರಕಾರನಾಗಿ ವೃತ್ತಿ ಜೀವನ ಆರಂಭಿಸಿದ ಚಂದ್ರನಾಥ್ ಶಾಂತಿನಿಕೇತನದಲ್ಲಿ ಕಲಿಯುವಾಗಲೇ ಕನಸುಗಳನ್ನು ಶೋಧಿಸುವ ಅತಿವಾಸ್ತವ ಮಾರ್ಗದ ಸರಯಲ್ ಪೇಂಟಿಂಗ್ಗಳನ್ನು ಮಾಡಿದ್ದರು. ಮುಂದಕ್ಕೆ ಎನ್ಕೌಂಟರ್ ಎಂಬ ಸರಣಿ,
ರಿಫ್ಲೆಕ್ಷನ್ ಸರಣಿ, ಚಿಂದಿ ಆಯುವವರ ಚಿತ್ರಗಳ ಸರಣಿ ಮುಂತಾದ ಸರಣಿಗಳು ಮೂಡಿ ಬಂದು ಗಂಭೀರ ಕಲಾವಿದರ ಸಾಲಿನಲ್ಲಿ ಚಂದ್ರನಾಥ್ ಗಣ್ಯಸ್ಥಾನ ಗಳಿಸಿಕೊಂಡರು. ಸಾಂದರ್ಭಿಕ ಚಿತ್ರಗಳಿಗೆ ಅವರು ತಂದ ಆಯಾಮ ಗಾಢವಾದುದು, ನೂತನವಾದುದು. ಕತೆ ಕಾದಂಬರಿಗಳಿಗಾಗಿ ಬರೆದ ಚಿತ್ರವನ್ನೇ ಸ್ವತಂತ್ರ ಕಲಾಕೃತಿಯ ಮಟ್ಟಕ್ಕೊಯ್ದ ಹೆಗ್ಗಳಿಕೆ ಅವರದು. ಅಲ್ಲಿಯೂ ಇತರ ಯಾರಲ್ಲೂ ಕಾಣದ ಬಹುಮುಖ ಪ್ರತಿಭೆ. ಎಲ್ಲ ಬಗೆಯ ಸಾಂದರ್ಭಿಕ ಚಿತ್ರಗಳು, ನವ್ಯ ಚಿತ್ರಗಳು, ವ್ಯಂಗ್ಯ ಚಿತ್ರಗಳು, ಸಾವಿರಕ್ಕೂ ಮಿಕ್ಕಿದ ರಕ್ಷಾಪುಟ ವಿನ್ಯಾಸಗಳು, ಕನ್ನಡಕ್ಕೆ ಹೊಸ ಅಕ್ಷರ ವಿನ್ಯಾಸದ ಕೊಡುಗೆ, ಪೌರಾಣಿಕ ಧಾರಾವಾಹಿ ಮಹಾಭಾರತಕ್ಕೆ ಅವರು ರಚಿಸಿದ ಚಿತ್ರಗಳಂತೂ ಚಂದ್ರನಾಥ್ಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟವು. ಆ ಮೂಲಕ ಚಂದ್ರನಾಥ್ ಮನೆ ಮಾತಾದರು. ಸ್ವತಂತ್ರ ಕಲಾವಿದನಾಗಿ ಅವರು ಈವರೆಗೆ ಬೆಂಗಳೂರು, ಉಡುಪಿ, ಕೋಲ್ಕತ್ತಾ, ನವದೆಹಲಿ, ಮುಂಬೈ ಹಾಗೂ ಚೆನ್ನೈಗಳಲ್ಲಿ 7 ಏಕವ್ಯಕ್ತಿ ಕಲಾ ಪ್ರದರ್ಶನಗಳನ್ನು ನೀಡಿದ್ದಾರೆ. ಸಿಂಗಾಪುರ್, ಬ್ಯಾಂಕಾಕ್, ಹಾಂಗ್ಕಾಂಗ್, ಜೊಹಾನಸ್ಬರ್ಗ್, ಲಂಡನ್ಗಳು ಸೇರಿದಂತೆ 21 ತಂಡ ಪ್ರದರ್ಶನಗಳನ್ನು ನೀಡಿದ್ದಾರೆ. 36 ಕಲಾಶಿಬಿರಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಅವರನ್ನು ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ಕಡಿಮೆಯಲ್ಲ. ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಗೌರವ, ಪ್ರೆಸ್ ಕ್ಲಬ್ ಪ್ರಶಸ್ತಿ, ನಾಡೋಜ ಹಡಪದ್ ಗೌರವ ಪ್ರಶಸ್ತಿ, ಕಲಾಧ್ಯಾನ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಗೌರವಗಳಿಗೆ ಚಂದ್ರನಾಥ್ ಭಾಜನರಾಗಿದ್ದಾರೆ. ನಾಡಿನ ಈ ಹೆಮ್ಮೆಯ ಕಲಾವಿದನ ಬಾಳಿನಲ್ಲಿ 2002 ಒಂದು ಆಘಾತ ಎದುರಾಯಿತು. ಟೆಸ್ಟ್ ಬರೆದು ಕೊಟ್ಟಾಗ ಗೊತ್ತಾಯಿತು ನನ್ನ ಕಿಡ್ನಿಯಲ್ಲಿ ಒಂದು ಕ್ಯಾನ್ಸರ್ ಗಡ್ಡೆ ಇತ್ತು ಅಂತ. ಬಹಳ ದೊಡ್ಡ ಆಘಾತ ಆಯಿತು. ನನ್ನ ಬದುಕು ಮುಗೀತು ಅಂತೇಳಿನೇ ತಿಳ್ಕೊಂಡಿದ್ದೆ ನಾನು. ಏನೋ ಅದೃಷ್ಟವಶಾತ್ ಬದುಕಿ ಉಳಿದೆ. ಡಾಕ್ಟ್ರ್ ಹೇಳಿದರು ಈ ಒಂದು ಕಿಡ್ನಿನ ತೆಗೆದು ಬಿಡೋಣ, ಮತ್ತೆ ಉಳಿದ ಹಾಗೆ ಉಳಿದ ಚಿಕಿತ್ಸೆ ಕೊಟ್ಬಿಡೋಣ ಅಂತೇಳಿ. ಹಾಗೆ ಮಾಡಿದ ನಂತರ ಪುಣ್ಯವಶಾತ್ ನಾನು ಬದುಕಿ ಉಳಿದೆ. ಹೀಗಾಗಿ ಚಂದ್ರನಾಥ್ 2003 33 ವರ್ಷಗಳ ಸತತ ಸೇವೆಯ ನಂತರ ಪ್ರಜಾವಾಣಿ ಬಳಗದ ಪ್ರಧಾನ ಕಲಾವಿದನ ಹುದ್ದೆಯಿಂದ ಸ್ವಯಂ ನಿವೃತ್ತಿ ಪಡೆದರು. ಐ ಆಮ್ ಫ್ರೀ ನೌ. ಹೆಚ್ಚು ಕಡಿಮೆ ಸ್ವತಂತ್ರವಾಗಿ ನನ್ನ ಕೆಲಸಗಳನ್ನು ನಿಭಾಯಿಸ್ತಾ ಹೋಗ್ತಾ ಇದ್ದೇನೆ. ನಿವೃತ್ತ ಜೀವನದಲ್ಲಿ ವಾಕಿಂಗ್ ಹೊರತಾಗಿ ಚಂದ್ರನಾಥ್ ತಿಂಗಳುಗಳ ಕಾಲ ಮನೆಯ ಗೇಟಿನಿಂದಲೇ ಹೊರಗೆ ಕಾಲಿಟ್ಟಿದ್ದಿಲ್ಲ. ಬೆಳಿಗ್ಗೆ ಆರಾಮವಾಗಿ ಏಳುವುದು, ಮಕ್ಕಳ ಜೊತೆ ತಿಂಡಿ ತಿನ್ನುವುದು, ನಂತರ ವಾಕಿಂಗ್. ಅಲ್ಲೇ ಗೆಳೆಯರ ಜೊತೆ ಹರಟೆ. ಮನೆಗೆ ಬಂದು ಪೇಪರ್ ಓದುವುದು, ತುಸು ಹೊತ್ತು ಮಲಗಿ ವಿಶ್ರಾಂತಿ, ನಂತರ ಕೆಳಗಿನ ಸ್ಟುಡಿಯೋಗೆ ಬರುವುದು. ಒಂದು ಸಾಮಾನ್ಯ ಒಂದು ಸ್ಟುಡಿಯೋಕ್ಕೆ ಬರ್ತೇನೆ. ಒಂದು 10-11 ಗಂಟೆಗೆ ಸ್ಟುಡಿಯೋಕ್ಕೆ ಬರ್ತೇನೆ. 1 ಗಂಟೆಯವರೆಗೆ ಅಲ್ಲಿ ಇಲ್ಲಿ ಅದನ್ನು ಕೆದಕಿ ಇದನ್ನು ಕೆದಕಿ ಕೆಲವು ಸರ್ತಿ ಸುಮ್ಮನೆ ಕೂತಿರ್ತೇನೆ ಯೋಚನೆ ಮಾಡ್ತಾ. 2003 ಚಂದ್ರನಾಥರು ಪ್ರಜಾವಾಣಿ ಬಳಗದ ಸತತ 33 ವರ್ಷಗಳ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದರು.
ಈಗ ಸ್ವತಂತ್ರ ಕಲಾವಿದನಾಗಿ ಹಾಸ್ಯ ಪ್ರಜ್ಞೆ ಹೊಂದಿರುವ ದೊರೆ ಎನ್ನುವ ಸರಣಿ ಪೇಂಟಿಂಗ್ನಲ್ಲಿ ತಲ್ಲಿನರಾಗಿದ್ದಾರೆ. ತಮ್ಮ ಪತ್ನಿ ಹಾಗೂ ಮಕ್ಕಳೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿರುವ ಇವರು ತಮ್ಮ ಹೆಚ್ಚಿನ ಸಮಯವನ್ನು ಮನೆಯಲ್ಲೇ ಇರುವ ಸ್ಟುಡಿಯೋದಲ್ಲಿ ಕಳೆಯುತ್ತಾರೆ. ಚಿತ್ರಕಲೆಯಲ್ಲಿ ಸದಾ ಹೊಸತನವನ್ನು ತುಂಬುವ ಇವರ ಮುಂದಿನ ಜೀವನವು ಸದಾ ಹೊಸತನದಿಂದ ತುಂಬಿರಲಿ ಎನ್ನುವುದೇ ನಮ್ಮ ಆಶಯ. ಬೇಸಿಕಲಿ ಚಂದನಂತ ತುಂಬ ಹಾಸ್ಯ ಪ್ರವೃತ್ತಿಯ ಮನುಷ್ಯ. ಹಾಗಾಗಿ ಈಗ ಆತ ಮಾಡ್ತಾ ಇರುವಂಥ ಕಿಂಗ್ ಸೀರೀಸ್ ಇದೆಲ್ಲ ಅದು ಟೋಟಲಾಗಿ ಹಾಸ್ಯ ಪ್ರಜ್ಞೆಯ ಹಿನ್ನೆಲೆ ಇಟ್ಕೊಂಡು ವರ್ಕ್ ಮಾಡ್ತಾ ಇರೋದು. ಅದಕ್ಕೆ ಕಿಂಗ್ನಲ್ಲಿ ಒಂದು ರೀತಿಯ ಆಭರಣದ ಒಂದು ವೈಭವ ಕೂಡ ಇರುತ್ತೆ, ಹಾಗೆ ಅದರೊಳಗೆ ಒಂದು ಟೊಳ್ಳು ಮನುಷ್ಯನೂ ಇರ್ತಾನೆ. ಅಂದರೆ ನಮ್ಮ ಮಹಾರಾಜ ಅಂದರೆ ಬರೇ ಗಂಭೀರವಾಗಿ ನೋಡಬೇಕಾಗಿಲ್ಲ ಅವನ್ನ. ಅವನು ನಮ್ಮ ಹತ್ರ ಮುಗಲ್ ಕೈ ಹಾಕ್ತಾನೆ, ಕಿವಿ ಹಿಂಗೆ ಉಜ್ಕೊಳ್ತಾನೆ, ಹುಚ್ಚುಚ್ಚಾಗಿ ನಾಯಿ ಜೊತೆಯಲ್ಲಿ ವ್ಯವಹಾರ ನಡೆಸ್ತಾನೆ. ಚಂದ್ರನಾಥ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು. ಹೆಚ್ಚಿನ ಪುತ್ತೂರಿನವರಿಗೆ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ನಮ್ಮ ಪುತ್ತೂರಿನವರೆಂದಲೇ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅವರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು, ಇಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿದವರು, ಆದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಯಾಕಂದರೆ ಅವರು ಇಲ್ಲಿ ಹೆಚ್ಚಿನ ಕಾಲ ಅವರು ಬೆಂಗಳೂರಿನಲ್ಲಿ ಆರ್ಟಿಸ್ಟ್ ಆಗಿ ಇದ್ದವರು. ಮತ್ತು ಅವರ ರೇಖೆಗಳು, ಅವರು ಬಿಡಿಸಿದ ಚಿತ್ರಗಳು, ಅದರಲ್ಲಿರುವ ಕಲರ್ಗಳು, ಅದು ತುಂಬ ಒಂದು ಆಕರ್ಷಕವಾದ ಕಲರ್ಗಳು ಮತ್ತು ಜೀವಂತವಾದ ಚಿತ್ರಗಳನ್ನು ಬಿಡಿಸ್ತಾರೆ. ಅವರ ರೇಖೆಯಲ್ಲಿ ಜೀವಂತಿಕೆ ಉಂಟು, ತುಂಬ ಜೀವಂತಿಕೆ ಉಂಟು. ಅದನ್ನು ನೋಡಿ ನಾವು ನಿಜವಾಗಿ ಲೈವ್ ಒಬ್ಬ ಮನುಷ್ಯ ಕೂತುಕೊಂಡೋದಕ್ಕಿಂತಲೂ ಚಂದ್ರದ ಚಿತ್ರದಲ್ಲಿ ಅವರು ತೋರಿಸ್ತಾರೆ. ಅವರ ರೇಖೆಗಳು ಅಷ್ಟು ಒಂದು ಪ್ರಖರವಾದ ರೇಖೆಗಳು, ಅದು ಮನಸ್ಸಿಗೆ ಮುಟ್ಟುವಂಥದ್ದು, ಮತ್ತು ಅಷ್ಟು ಶಾರ್ಪಾಗಿ, ಮತ್ತು ಅದರಲ್ಲಿ ಯಾವುದೇ ಕೊರತೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಮತ್ತು ಒಳ್ಳೆಯ ಒಂದು ವ್ಯಕ್ತಿತ್ವ ಇರುವ ವ್ಯಕ್ತಿಯಾಗಿದ್ದಾರೆ ಅವರು. ನಾನು ಕೇರಳದಿಂದ ಬಂದವರು. ಏಕದೇಶ ಒಂದು 30 ವರ್ಷ ಹಿಂದೆ ಇಲ್ಲಿ ಬರುವಾಗ ನನಗೆ ಕನ್ನಡ ಭಾಷೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ನನಗೆ ಕನ್ನಡ ಕಲಿಬೇಕು ಅನ್ನೋ ಇದರಲ್ಲಿ ಕೆಲ ಪತ್ರಿಕೆಗಳು ಮತ್ತು ನ್ಯೂಸ್ ಪೇಪರಲ್ಲ ನೋಡುವ ಎರಡರಲ್ಲಿ ಸುಧಾ ಹೇಳಿ ಒಂದು ಪುಸ್ತಕ ನನಗೆ ಕೈಗೆ ಬಂದಿದೆ. ಅದರಲ್ಲಿ ಕೆಲ ಚಿತ್ರಗಳು ನನಗೆ ಬಹಳಷ್ಟು ಖುಷಿಯಾಯಿತು. ಅದು ನೋಡುವಾಗ ಚಂದ್ರನಾಥ್ನ ಒಂದು ಸಿಗ್ನೇಚರ್. ಮತ್ತೆ ಮತ್ತೆ ಕೆಲ ಪುಸ್ತಕಗಳು ನಾನು ಕಲೆಕ್ಟ್ ಮಾಡುವಾಗ ಅದರಲ್ಲಿ ಭಾಳಷ್ಟು ಒಳ್ಳೆ ಕಥಾ ಚಿತ್ರಗಳು ಅವರು ಮಾಡಿದ್ದಾರೆ. ಹಾಗೆ ನನಗೆ ಕನ್ನಡ ಕಲಿಯಲಿಕ್ಕೆ ಆ ಚಿತ್ರಗಳು ಕೂಡ ಒಂದು ಅನುಕೂಲ ಆಗಿ ನಾನು ಅಕ್ಷರವನ್ನು ಸ್ಟಡಿ ಮಾಡಲಿಕ್ಕೆ ಹೋಗಿ ಮತ್ತೆ ಮತ್ತೆ ಸುಧಾ ಪುಸ್ತಕ ಓದಲಿಕ್ಕೆ ಇದು ಆ ಚಿತ್ರದಿಂದ. ನಾನು ಸಹ ಒಂದು ಸಣ್ಣ ಕಲಾವಿದ, ನನಗೆ ಅವರ ಮೇಲೆ ಬಂದ ಆ ಅಭಿಮಾನ, ಆ ಚಿತ್ರ ಮೇಲೆ ಇರುವ ಇದು, ಅವರ ಮೇಲೆ ಇರುವ ಗೌರವ, ಆ ಚಿತ್ರದಲ್ಲಿ ಅವರು ತೋರಿಸ್ತಾರೆ. ಪ್ರತಿ ಇಲ್ಲಿ ಬೆಳೆಯುವ ಯಾವ ಮಕ್ಕಳಿಗೂ ಕೂಡ ಆ ಚಿತ್ರಗಳು ಯಾವ ಕಾಲಕ್ಕೆ ಕಲೀಲಿಕ್ಕೆ ಒಂದು ಪಾಠವೇ, ಒಂದು ದೊಡ್ಡ ಗುರುವೇ. ಕರ್ನಾಟಕಕ್ಕೆ ಅವರೊಂದು ದೊಡ್ಡ ಒಂದು ವ್ಯಕ್ತಿಯ ದೊಡ್ಡ ಒಂದು ಕಲಾವಿದರಾಗಿ ಇದ್ದದ್ದು ಪುತ್ತೂರಿನಲ್ಲಿ ಹುಟ್ಟಿದ್ದು ಹೇಳುವಾಗ ನಮಗೆ ಒಂದು ಭಾಳ ಒಂದು ಸಂತೋಷ ಪಡೆದಂಥ ಒಂದು ವಿಷಯ. ಮತ್ತು ಈಗ ಅವರು ಯಾವ ಚಿತ್ರ ಬಿಡಿಸಿದ್ರೂ ಕೂಡ ಅದು ಯಾವತ್ತಿಗೆ ಶಾಶ್ವತ ಆಗುವಂಥ ಥರ ಅವರು ಮಾಡ್ತಾರೆ. ಲಳಿತವಾಗಿ ಭಾಳ ಸೌಮ್ಯವಾಗಿ ಆ ಚಿತ್ರದಲ್ಲಿ ಎಲ್ಲ ಅರ್ಥಗಳು, ಎಲ್ಲ ಕಲರು, ಎಲ್ಲ ಯಾವ ರೀತಿಯಲ್ಲಿ ನೋಡಿದರೆ ಅದೊಂದು ಅರ್ಥವತ್ತಾಗಿ ಮಾಡುವಂಥ ಒಂದು ಶ್ರೇಷ್ಠ ಒಂದು ವ್ಯಕ್ತಿ ಶ್ರೀ ಚಂದ್ರಕಾಂತನ ಅವರೆಂದು ನನಗೆ ತಿಳಿದು ಬಂದಿದೆ. ಹಿಂದಿನ ರೂಲರ್ಸು ಮತ್ತು ಈಗಿನ ರೂಲರ್ಸಿಗೂ ಹೆಚ್ಚು ಕಡಿಮೆ ಇರಲಿಕ್ಕಿಲ್ಲ. ದಿರಿಸುಗಳು ಮತ್ತು ಕಾಂಟೆಕ್ಸ್ಟ್ಗಳು ಬೇರೆ ಆಗಿರ್ಬೋದು, ಕಂಟೆಂಟ್ ಈಸ್ ದ ಸೇಮ್. ದೇವರು ಒಂದು ಇನ್ನೊಂದು ಜನ್ಮ ಕೊಟ್ಟಿದ್ದಾರೆ, ಸೊ ಅದನ್ನು ಸಾರ್ಥಕಗೊಳಿಸ್ಲಿಕ್ಕೆ ಸಾಧ್ಯ ಆದರೆ ಫೈನ್. ಈಗ ನಾನು ಸಂಪೂರ್ಣವಾಗಿ ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ನಾನು
ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಒಂದು ರೀತಿಯ ಖುಷಿನೂ ಇದೆ. ಒಂದು ಸಿದ್ಧ ಮಾದರಿಯಾಗಿ ಕರ್ನಾಟಕದ ಕಲಾವಿದರ ಮುಂದೆ, ದೇಶದ ಕಲಾವಿದರ ಮುಂದೆ ಇವತ್ತು ಚಂದ್ರನಾಥ್ ಇದ್ದಾರೆ ಅಂತನ್ನೋದು ಬಹಳ ವಿಶೇಷವಾದ ಗಮನ. ನಾನು ಸದಾ ಒಂದು ರೀತಿಯಲ್ಲಿ ಅತೃಪ್ತ ವ್ಯಕ್ತಿ. ನನಗೆ ಒಂದೆರಡು ಮೂರು ಸರ್ತಿ ಒಂದನ್ನು ಹೇಳಿದ ನಂತರ ಆಮೇಲೆ ಬೋರ್ ಆಗ್ತದೆ. ಅದಕ್ಕೆ ನಾನು ಪುನಃ ಇನ್ನೊಂದು ಮಗಳನ್ನು ಹುಡುಕಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಈ ಶೋಧದ ಪ್ರವೃತ್ತಿಯನ್ನು ಕೊಟ್ಟ ಕಾರಣ ನಾನು ಲೈವ್ ಆಗಿದ್ದೇನೆ ಅಂತ ಕಣ. ಇದು ನನಗೆ ಆರ್ಟ್ ಕೊಟ್ಟ ಒಂದು ಪಾಠ, ಕಲಿಸಿದ ಪಾಠ, ಮತ್ತು ಅದು ನಾನು ನನ್ನದಾಗಿಸ್ಕೊಂಡಿದ್ದೇನೆ. ಅದನ್ನು ಇಲ್ಲಿಗೆ ಈ ವಾರದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದೆ ಇನ್ನೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ವಂದನೆಗಳು.